ಈ ಕರೋನಾ ಎಂಬ ವೈರಸ್ ಮತ್ತೆ ಇನ್ನೂ ಹೋಗಿಲ್ಲ ನಮ್ಮ ದೇಶದಿಂದ ವರ್ಲ್ಡ್ ವೈಡಲ್ಲೇ ಬಹಳ ಸಂಕಷ್ಟಕ್ಕೆ ಬರುತ್ತೆ. ಇದ್ರ ಬಗ್ಗೆ ತಾನು ಯಾಕೆ ಇಲ್ಲ, ಈಗ ಕೊರೋನಾದು ಈಗ ಬಂದು ಎಲ್ಲ ರೀತಿಯ ಎಲ್ಲ ವರ್ಗದವ್ರಿಗೂ ಭಾಳನೇ ತೊಂದರೆ ಆಗಿದೆ. ಬಡವ ವರ್ಗದವ್ರಿಗೆ ಸರ್ಕಾರ ಏನು ಒಂದಷ್ಟು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ, ಬಟ್ ಆದ್ರೂ ಈಗ ನಮ್ಮಲ್ಲಿ ಫಸ್ಟು ನಾವು ಜಾಗೃತರಾಗಬೇಕಾಗತ್ತೆ. ನಾವು ಈಗ ಯಾವುದೇ ರೀತಿಯಾದ ಇದಿಲ್ಲದೆ ಜನಗಳೆಲ್ಲ ಹಾಗೆ ಓಡಾಡ್ಕೊಂಡು ಸುಮ್ಮನೆ ಇದು ಮಾಡ್ತಿದ್ದಾರೆ, ನೆಗ್ಲಿಜೆನ್ಸಿ ಜಾಸ್ತಿ ಇದೆ. ಸೊ ಅದಾಗ ಫಸ್ಟು ಲಾಕ್ಡೌನ್ ಅನ್ನೋದ್ರೆ ನಮ್ಮಲ್ಲಿ ನಾವು ಲಾಕ್ಡೌನ್ ಆಗಬೇಕಾಗತ್ತೆ ಫಸ್ಟು. ನಾವು ಅದನ್ನು ಇದಾದಾಗ ಇದನ್ನು ಕಂಟ್ರೋಲ್ ತರ್ಬೋದು ನಾವು. ಈಗ ಮೆಡಿಸಿನ್ ಸಿಗೋವರೆಗೂ ಏನು ಮಾಡಲಿಕ್ಕಾಗಲ್ಲ, ಇದೇನು ನಾವು ಇದು ಮಾಡಿದ್ದಲ್ಲ, ಇದು ಪ್ರಕೃತಿಯಾಗಿ ಬಂದಿರೋವಂಥದ್ದು. ಸೊ ಅದಾಗಿ ಫಸ್ಟ್ ನಾವು ಎಚ್ಚೆತ್ಕೊಂಡು ಮಾಸ್ಕ್ ಬಳಸೋದಾಗಲಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗಲಿ, ಕೈ ತೊಳ್ಕೊಳ್ಳೋದಾಗಲಿ, ಸೊ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಮೆಡಿಸಿನ್ ಸಿಗೋವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಂತ ನನ್ನ ಅಭಿಪ್ರಾಯ. ಈಗ ಜನ ಜಾಗೃತರಾದರೆ ಯಾವುದು ಬೇಕಿಲ್ಲ, ಲಾಕ್ಡೌನ್ ಅನ್ನೋದೇ ಬೇಕಿಲ್ಲ, ಬಟ್ ಜನಗಳು ಕೇಳ್ತಿಲ್ಲ. ಯಾವುದೋ ಒಂದು ಸಣ್ಣ ಇದಕ್ಕಾದರೆ ಏನು ಬಂದು ಒಂದು ಸಂತೆ ಥರ ಎಲ್ಲ ಸೇರಿಕೊಂಡು, ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಮಾಸ್ಕ್ಸ್ ಇಲ್ಲ. ಸೊ ಜನಗಳಿಗೆ ಈ ಅವೇರ್ನೆಸ್ ಬರಬೇಕು ಫಸ್ಟು. ಜನಗಳಿಗೆ ಅವೇರ್ನೆಸ್ ಬಂದರೆ ಲಾಕ್ಡೌನ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರ ಒಂದು ಕರೆಕ್ಟಾಗಿ ನಿಯಂತ್ರಿಸ್ತಿದೆಯಾ, ಒಂದು ಆಡಳಿತ ಚೆನ್ನಾಗಿ ಕೊಡ್ತಿದೆಯಾ ಅಂತ ತಮ್ಮ ಅಭಿಪ್ರಾಯ ಸರ್? ಇಲ್ಲ, ಈಗ ಅವರು ಮಾಡೋದು ಮಾಡ್ತಾನೆ ಇದ್ದಾರೆ, ಯಾಕೆಂದರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಆಮೇಲೆ ಜನಗಳು ಭಯ ಬೀಳಿದ್ದು ಸ್ವಲ್ಪ ಭಯ ಬೀಳಿಸ್ತಿರೋದ್ರಿಂದ ಸ್ವಲ್ಪ ಜನಗಳಿಗೆ ಅನಾನುಕೂಲನೂ ಆಗ್ತಾಯಿದೆ. ಪ್ಲಸ್ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದರೆ ಯಾರೂ ತೊಗೊತಾ ಇಲ್ಲ, ಪೇಷಂಟ್ಸ್ನ ಯಾರೂ ಇದು ಮಾಡ್ಕೊತಾ ಇಲ್ಲ. ಸೊ ಅದಾಗಿ ಜನಗಳಿಗೆ ಭಯ ಬೀಳಿಸೋದು ಜಾಸ್ತಿ ಆಗಿಬಿಟ್ಟಿದೆ. ಕೊರೋನಾಯಿಂದ ಸಾವು ಬರುತ್ತೆ ಅನ್ನೋದು ಅದು ಇದು ಇಮ್ಯುನಿಟಿ ಪವರ್ ಕರೆಕ್ಟಾಗಿದ್ದರೆ ಅದೇನು ಸಮಸ್ಯೆ ಏನಿಲ್ಲ ಅದರಿಂದ. ಸೊ ಅದಾಗಿ ಸರ್ಕಾರ ಮಾಡ್ತಿದೆ, ಅವ್ರ ಕೈಲಾದ ಮಟ್ಟಿಗೆ ಅವರು ಮಾಡ್ತಾಯಿದ್ದಾರೆ. ಕೊರೋನಾನ ಬರ್ದಿರೋಂಗೆ ತಡೆಗಟ್ಟಲು ತಾವು ಏನು ಹೇಳೋಕ್ಕೆ ಅವ್ರಿಗೆ ಜಾಗೃತಿ ಮೂಡಿಸೋಕ್ಕೆ ಇಷ್ಟಪಡ್ತೀನಿ? ಮೇನ್ ಬರದೇ ಇರೋದು ತಡೆಗಟ್ಟೋದಕ್ಕೆ ಮಾಸ್ಕ್ ಯೂಸ್ ಮಾಡಬೇಕಾಗತ್ತೆ, ಸೋಷಿಯಲ್ ಡಿಸ್ಟೆನ್ಸ್ ಯೂಸ್ ಮಾಡಬೇಕಾಗತ್ತೆ, ಪಬ್ಲಿಕ್ ಗ್ಯಾದರಿಂಗ್ ಮಾಡಿದೆ, ಇವೆಲ್ಲ ಸ್ವಲ್ಪ ನಿಯಂತ್ರಣ ಬಂದು ಒಂದು ವ್ಯಾಕ್ಸಿನ್ ಸಿಗೋವರೆಗೂ ಜನ ಇದರಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಮ್ಮ ಕೈಯಲ್ಲಿದೆ, ನಾವು ಯಾವ ರೀತಿ ಇದು ಮಾಡ್ಕೊಂಡು ನಾವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಇದು ಮಾಡ್ಕೊಂಡು ಹೋಗಬೇಕಾಗತ್ತೆ. ಪ್ಲಸ್ ಧೈರ್ಯ ಬಂದವ್ರಿಗೆ ಧೈರ್ಯ ಬೇಕು ಮೇಯ್ನು, ಧೈರ್ಯ ಇರಬೇಕು, ಏನೂ ಆಗೋದಿಲ್ಲ. ಧೈರ್ಯ ಇದ್ದು ಅದನ್ನು ಈಗ ನಾರ್ಮಲ್ ಮೆಡಿಸಿನ್ಸ್ ಏನು ತೊಗೊಂಡಿದೆ, ಬಿಸಿನೀರು ಇವೆಲ್ಲ ಏನು ಹೇಳ್ತಾರೆ, ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಇದನ್ನು ಕಂಟ್ರೋಲ್ ಮಾಡ್ಬೋದು ನಾವು. ಇದನ್ನು ಸಸ್ಯಕಾಶಿ ಈಗ ನಾವು ಒಂದು 25 ವರ್ಷದಿಂದ ಇದರಲ್ಲಿ ಇಳಿದು ನಾವು ಏನೋ ಒಂದು ಪರಿಸರದ ಬಗ್ಗೆ ನಮ್ಮ ಮೊದಲಿಂದನೂ ಭಾಳ ಕಾಳಜಿ ಇತ್ತು. ಸೊ ಅದಾಗಿ ಈ ಗಿಡ ಮರ ಇವನ್ನ ಈ ಥರ ಗಿಡಗಳು ಬೆಳೆಸ್ಬೇಕನ್ನೋದು, ಆಮೇಲೆ ನಮ್ಮದೇ ಸ್ವಂತ ಉದ್ಯೋಗ ಮಾಡ್ಕೋಬೇಕಂತ ತಿಳಿ ಮಾಡಿಕೊಂಡು ಒಳ್ಳೆ ಇದರಲ್ಲಿ ಅಭಿವೃದ್ಧಿಯಲ್ಲಿ ಇದ್ದೀವಿ, ಚೆನ್ನಾಗಿ ನಡೀತಾ ಇದೆ. ನಮ್ಮ ನಾವು ಒಂದು 25 ವರ್ಷ ನಮ್ಮ ಇದರಿಂದ ನಾವು ಇದು ಮಾಡ್ಕೊಂಬಂದಿದ್ದೀವಿ. ಹೌದು ಹೌದು, ನಮ್ಮ ಲೆವೆಲಿಂದ ನಾವು ಮಾಡ್ಕೊಂಬಂದಿದ್ದೀವಿ. ಮೂಲ ಬಂದು ನಮ್ಮದು ರಾಜರಾಜೇಶ್ವರಿ ನಗರ. ಸೊ ಇಲ್ಲಿಗೆ ಮತ್ತೆ ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕಾಗಲ್ಲ ಅಂತೇಳಿ ಇಲ್ಲೇ ಇದು ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಪ್ಲಸ್ ಸಿಟಿ ವಾತಾವರಣಕ್ಕಿಂತ ನಮಗೆ ಈ ಹಳ್ಳಿ ವಾತಾವರಣ ಭಾಳ ಒಪ್ಕೊಂಡಿದೆ, ಭಾಳ ಚೆನ್ನಾಗಿದೆ. ನಮಗೆ ತುಂಬ ಏಟ್ ಆಗಿದೆ ನಮಗೆ ಈಗ ಸಾಧಾರಣ 4-5 ತಿಂಗಳಿಂದ ಏನು ಬಿಸ್ನೆಸ್ ಇಲ್ಲ. ಈಗ ಹೊರಗಡೆ ಜಾಸ್ತಿ ಹೋಗ್ತಿತ್ತು ನಮ್ಮ ಬೆಂಗಳೂರು ಅನ್ನೋದಕ್ಕಿಂತ, ಈಗ ನಮಗೆ ಅಕ್ಕಪಕ್ಕದ ರಾಜ್ಯದವರು ಬಂದು ತೊಗೊಂಡು ಹೋಗ್ತಿದ್ದರು. ಸೊ ಅವ್ರಿಗೀಗ ಬರಲಿಕ್ಕೆ ಹೋಗ್ಲಿಕ್ಕೆ ಒಂದು ಪ್ಲಸ್ ನೆಕ್ಸ್ಟ್ ಅವ್ರಿಗೂ ಅಲ್ಲಿ ಲಾಕ್ಡೌನ್ಸು ಇವೆಲ್ಲ ಇರೋದ್ರಿಂದ ಜನಗಳಿಗೆ ಈಗ ಆರ್ಥಿಕ ಸ್ಥಿತಿ ಪ್ರಾಬ್ಲಮ್ ಇರೋದ್ರಿಂದ ಜನಗಳು ಈಗ ಯಾವುದು ಯಾರು ಗಿಡಗಳ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಯಾರು ಇದು ಮಾಡೋದು ಫಸ್ಟ್. ಈಗ ಯಾಕಂದರೆ ಅವ್ರು 4-5 ತಿಂಗಳು ಲಾಕ್ಡೌನ್ ಇರೋದ್ರಿಂದ ಅವ್ರ ಜೀವನ ನಡೆಸೋದಕ್ಕೆ ಯಾರೇ ಆಗಲಿ ಅದು ಮಾಡಬೇಕಾದ ಇದೆ ನಾನು.